ಎಲ್ರಿಗೂ ನಮಸ್ಕಾರ. ಗೌರ್ಮೆಂಟ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾಯಿರಂದರೆ ಅವರಿಗೆ ಈ ಟ್ರೆಂಡಿಂಗ್ ಟಾಪಿಕ್ಸ್, ಕರೆಂಟ್ ಅಫೇರ್ ಬಗ್ಗೆ ಓದ್ತಾ ಇರೋರಿಗೆ ಈ ಟ್ರೆಂಡಿಂಗ್ ಟಾಪಿಕ್ಸ್ ಅಂದ್ರೇನು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ನೀಡ್ತೀನಿ. ಉದಾಹರಣೆ ಮುಖಾಂತರ ತಗೊಂಡಾದರೆ ಈಗ ತಾನೇ ಅಂದರೆ ಇವತ್ತು ನೋಡ್ರಿ, ಬ್ರಿಟನ್ನ ಪ್ರಧಾನಿಯಾಗಿ ರಿಷಿ ಸುನಕ್ ಅವರು ಆಯ್ಕೆಯಾಗಿದ್ದಾರೆ. ಅಲ್ಲಿ ವಿಶೇಷತೆ ಏನು ಬರುತ್ತಂದರೆ ನಮ್ಮ ಕರ್ನಾಟಕದ ಅಳಿಯನಾಗಿರ್ತಾರೆ ಹಾಗೂ ನಮ್ಮ ಭಾರತದ ಮೂಲದವರಾಗಿರ್ತಾರೆ. ಆ ರೀತಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಇನ್ಯಾವುದೋ ದೇಶದಲ್ಲಿ ಹೋಗಿ ಒಂದು ಉನ್ನತವಾದ ಹುದ್ದೆ ಪ್ರಧಾನಿ ಹುದ್ದೆಯನ್ನು ಇರ್ತಾರಂದರೆ ಅದು ಸಾಮಾನ್ಯ ಮಾತಲ್ಲ. ಹಾಗಾಗಿ ಇದು ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿರುತ್ತೆ. ಇದರ ಮೇಲೆ 100ಕ್ಕೆ 100ರಷ್ಟು ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ನೀವು ಮುಂದೆ ಯಾವುದಾದ್ರು ಇವಾಗ ಸಿವಿಲ್ PC, KSRP ಹಾಗೂ ಇನ್ನಿತರ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಕರೆಂಟ್ ಅಫೇರ್ ಮೇಲೆ ಈ ಥರ ಕ್ವಶನ್ ಕೇಳ್ತಾರೆ, ಯಾರು ಆಯ್ಕೆ ಆಗಿದ್ದಾರೆ ಅಂತೇಳಿ. ಅವರು ರಿಷಿ ಸುನಕ್ ಅವರ ತಂದೆ ತಾಯಿಯವರು ಭಾರತದ ಮೂಲರಾಗಿದ್ದು ಅಮೇರಿಕಾದಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಭಾರತೀಯ ಮೂಲದವರಾಗಿರ್ತಾರೆ ಇವರು, ರಿಷಿ ಸುನಕ್ ಅವರು. ಹಾಗೂ ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಮಗಳು ಅಕ್ಷತಾ ಮೂರ್ತಿ ಅವರ ಹಸ್ಬೆಂಡ್ ಕೂಡ ಆಗಿದ್ದಾರೆ. ಹಾಗಾಗಿ ಕರ್ನಾಟಕದ ಹಳೆಯ ಅಂತೇಳಿ ನಾವು ಕರೀತಿದ್ದೀವಿ. ಆಮೇಲೆ ನಿಮಗೆ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ನಿಮಗೆ ಇನ್ನೂ ಕನ್ಫ್ಯೂಷನ್ ಇತ್ತಪ್ಪ ಅಂದರೆ ನ್ಯೂಸಲ್ಲಿ ಒಂದು 3 ದಿನ ಅದ್ರ ಬಗ್ಗೆನೇ ರಿಪೀಟಾಗಿ ಬರ್ತಾಯಿರುತ್ತೆ, ಅದ್ರ ಬಗ್ಗೆ ನ್ಯೂಸ್ ಮಾಡ್ತಾ ಇರ್ತಾರೆ. ನಾವು ಹೆಚ್ಚಾಗಿ ನ್ಯೂಸ್ ಪೇಪರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂತಂದರೆ TV ಚಾನಲ್ಗಳನ್ನು ನೋಡೋಲ್ಲ. ಆಲ್ಮೋಸ್ಟು ಕ್ವಶನ್ ಇದು ನ್ಯೂಸ್ ಪೇಪರನ್ನು ನೋಡ್ತಾ ಇರ್ತೀವಲ್ಲ ಡೈಲಿ, ಅಲ್ಲಿ ಒಂದು 3 ದಿನ ಅಥವಾ 4 ದಿನ ಅದೇ ಟಾಪಿಕ್ ಬಗ್ಗೆ ಬರುತ್ತೆ. ಬೇಕಾದ್ರೆ ನಾಳೆ ನೋಡಿರಿ, ನಾಳೆ ಪ್ರಜಾವಣೆ ಪೇಪರಲ್ಲಿ ರಿಷಿ ಸುನಕ್ ಬಗ್ಗೆ ಅದೇ ಗತಲು ಬಂದಿರ್ತೈತೆ. ಅದೇ ರೀತಿ ಒಂದು 3 ದಿನ ಬಂದಿರುತ್ತೆ, ಆ ಥರ ರಿಪೀಟಾಗಿ ಬಂದಿರುತ್ತೆ. ಹಾಗಾಗಿ ಅವಾಗ ಅದು ಟ್ರೆಂಡಿಂಗ್ ಟಾಪಿಕ್ ಆಗಿರುತ್ತದೆ. ಇವಾಗ ಎಕ್ಸಾಮ್ ಕ್ವಶನ್ಸ್ ತೆಗಿತಕ್ಕಂಥವ್ರು ಅದೇ ರೀತಿ ಯೋಚನೆ ಮಾಡ್ತಾರೆ, ಯಾವುದು ಅದ್ರ ಮೇಲೆ ತೆಗಿಬೇಕಂತೇಳಿ ಸುಮ್ಮನೆ ಯಾವುದೋ ಒಂದು ವಿಚಾರ ಬಗ್ಗೆ ಕೇಳೋದಿಲ್ಲ. ಆಮೇಲೆ ಇನ್ನೂ ಹಲವಾರು ಜನ ಒಂದು ಕ್ವಶನ್ ಕೇಳ್ತಾ ಇದ್ದೀರಿ, ಏನಪ್ಪ ಅಂದರೆ ಈ ಕರೆಂಟ್ ಅಫೇರ್ಸು ಡೈಲಿ ಚೇಂಜ್ ಆಗ್ತಾಯಿರುತ್ತೆ, ಏನಿಲ್ಲ ಅಂದರೆ ನಾನು ಇವತ್ತೊಂದು 10 ರಿಂದ 12 ಆರ್ಟಿಕಲ್ ಹಾಕಿದ್ದೀನಿ, ಅದೇ ರೀತಿ ಡೈಲಿ ಟೆಲಿಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಪ್ರಜಾವಾಣಿ ನ್ಯೂಸ್ ಪೇಪರ್ ಆರ್ಟಿಕಲ್ನ. ಹಾಗೆ ಹೇಗೆ ಓದ್ಕೊಳೋದು, GK ಓದೋದು ಅಷ್ಟೊಂದಿರುತ್ತೆ, ಜೊತೆಗೆ ಇದು ಕರೆಂಟ್ ಅಫೇರ್ ಅಂತೀರ ಅಂದರೆ ನೋಡಿರಿ, ಕರೆಂಟ್ ಅಫೇರ್ ಅಂದರೆ ಇವತ್ತು ಓದಿದರೆ ನಿಮಗೆ ಇವತ್ತಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಅದು ಅಷ್ಟು ಹೊಸದಾಗಿರುತ್ತೆ. ಬಟ್ ನೀವೇನಾದರೂ 1 ತಿಂಗಳಿಂದ ಓದ್ಕೊಂತ ಬರ್ತಿದ್ರಂದರೆ ಅಲ್ಲಿ ಬಂದಿರತಕ್ಕಂಥ ಆ ತಿಂಗಳು ಮುಂಚೆ ಬಂದಿರತಕ್ಕಂಥ ವಿಚಾರ ಇವತ್ತು ಬರ್ಬೋದಾಗಿರುತ್ತೆ. ಅದು ಹಂಗೆ ನೀವು ಡೈಲಿ ಓದ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದರೆ ತುಂಬ ಈಸಿ ಆಗುತ್ತೆ. ನಾನು ಇವತ್ತೊಂದು UNHRC ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡಿರಿ, ಅಲ್ಲಿ ಗೊತ್ತಾಗುತ್ತೆ ಯಾಕೆ UNHRC ಬಗ್ಗೆ ಹಾಕಿದೆ ಅಪ್ಪ ಅಂದರೆ, ನಮ್ಮ ಕೋಲಾರದ ಮೂಲದ ಅಶ್ವಿನಿಯವರು, KP ಅಶ್ವಿನಿಯವರು ಅಲ್ಲಿ ಸ್ಪೆಷಲ್ ರಿಪೋರ್ಟರಾಗಿ ಆಯ್ಕೆ ಆಗಿದ್ದಾರೆ. ಆ ರೀತಿ ಓದ್ಕೊಂತ ಹೋಗ್ಬೇಕು, ಅದರ ಬಗ್ಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಕರೆಂಟ್ ಅಫೇರ್ ಬೇಸಿಸ್ ಮೇಲೆ GK ಕೇಳೋದು ಅದೊಂಥರ ಟ್ರೆಂಡಿಂಗ್ ಇದೆ, ಕರೆಂಟ್ ಅಫೇರ್ ಬೇಸಿಸ್ ಮೇಲೆ ಜಾಸ್ತಿ ಹೋಗ್ತಾರೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಭಾಳಷ್ಟು ಜನ ನ್ಯೂಸ್ ಪೇಪರ್ ಓದೋದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಯಾಕಪ್ಪ ಅಂದರೆ ಏನು ಬಿಡು, ಒಂದು 100 ಮಾರ್ಕ್ಸಲ್ಲಿ 10 ರಿಂದ 15 ಮಾರ್ಕ್ಸ್ ಒಳಗೆ ಕೇಳ್ತಾರೆ, ಅದೇನು ಇಂಪಾರ್ಟೆಂಟ್ ಅಲ್ಲ ಅಂತ. ಒಂದೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು ಅಂದರೆ ಇವಾಗ ಒಂದು 3 ವರ್ಷ 2 ವರ್ಷದಿಂದ ಪ್ರಿಪೇರ್ ಆಗ್ತಿರ್ತಾರೆ, ಅವರಿಗೆ ನಾನು ಉದಾಹರಣೆ ಹೇಳ್ತಾಯಿದ್ದೀನಿ, FDA ಅಥವಾ SDA ಅಥವಾ ಇನ್ನಿತರ ಎಕ್ಸಾಮ್ಗಳಿಗೆ 100ಕ್ಕೆ 80 ತೆಗೆಯೋದು ತುಂಬ ಈಸಿ ಆಗಿರುತ್ತೆ. GK ಪೇಪರು 80 ಸಲೀಸ ತೆಗಿತಾರೆ. ಇನ್ನು ಅಲ್ಲಿ 80ರಿಂದ ಅಲ್ಲಿ ಇರುತ್ತಲ್ಲ, ನೀವು 10 ಮಾರ್ಕ್ಸ್ ತೆಗೆದಿರುತ್ತಲ್ಲ,
ಹತ್ತು ಅಥವಾ 15 ಮಾಸ ಈ ಕರೆಂಟ್ ಅಫೇರ್ಸ್ ಮೇಲೆ ಇದಿರ್ತದೆ. ನೀವು ಅಲ್ಲೇ 15 ಮಾಸ ಬಿಟ್ಟರೆ ಅಂದರೆ ನೀನು 85 ಮಾಸ್ನಾಗ ಏನಿಲ್ಲ ಅಂದರೆ 60-65 ಹಂಗೆ ಬಂದ್ಬಿಡುತ್ತೆ. ಹಾಗಾಗಿ ಆ 80 ಮೇಲ್ಗಡೆ ಯಾರು ತೆಗಿತಾರಲ್ಲ 5-10 ಮಾಸ ಅಲ್ಲೇ ಅವರು ವೆರಿಫಿಕೇಷನ್ ಬರೋದು. ಯಾಕಪ್ಪ ಅಂದರೆ ನಮ್ಮ ಸಿಸ್ಟರು ಕೂಡ ಇದು 4 ವೆರಿಫಿಕೇಷನ್, ಇದು ಗೊತ್ತಾಗ್ತದೆ ಅದು ಯಾಕೇನೋ ಹೇಳ್ತಾ ಇರ್ತಾಳೆ ಯಾವ ರೀತಿ ಓದ್ಕೊಂಬಕ್ಕೆ ಅಂತೇಳಿ. ಎಷ್ಟು ಕೊನೆ ಬಾರ್ಡ್ರ್ ಕ್ರಾಸ್ ಮಾಡಿದ್ರೆ ಮಾತ್ರ ನೀವು ವೆರಿಫಿಕೇಷನ್ ಬರ್ತೀರಾ, ಆಮೇಲೆ ಫೈನಲ್ ಲಿಸ್ಟ್ ಬರ್ತೀರಾ. ಅಷ್ಟೊಂದು ಜನ 3.5 ಲಕ್ಷ ಜನ ಬರೀತಾರೆ FDST ಎಕ್ಸಾಮಲ್ಲಿ, ಅದರಲ್ಲಿ 3,000 ಜನ ವೆರಿಫಿಕೇಷನ್ ಬರೋದಂದರೆ ಅದೇನು ಸಾಮಾನ್ಯ ಮಾತಲ್ಲ. ಹಾಗಾಗಿ ನ್ಯೂಸ್ ಪೇಪರನ್ನು ನೀವು ಯಾರೋ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಿಮಗೇನಾದರೂ ಹಳ್ಳಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯೂಸ್ ಪೇಪರ್ ಲಭ್ಯತೆ ಇರೋದಿಲ್ಲ ಅಂದರೆ ಊರಿಗೆ ನ್ಯೂಸ್ ಪೇಪರ್ ಬರೋದಿಲ್ಲ. ಈಗೆಲ್ಲ ಅಪ್ಗ್ರೇಡ್ ಆಗಿರುತ್ತೆ, ಎಲ್ಲ ಹಳ್ಳಿಗಳು ಬಂದಿರುತ್ತೆ. ಅಕಸ್ಮಾತ್ ನ್ಯೂಸ್ ಪೇಪರ್ ತಾನಕ್ಕೆ ಸಮಸ್ಯೆ ಆದರೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಜಾಯಿನ್ ಆಗ್ಬೋದು. ಡೈಲಿ ನಾನು ಇಂಪಾರ್ಟೆಂಟ್ ಯಾವ ಆರ್ಟಿಕಲ್ ಬಂದಿರ್ತಾವೋ ಅದನ್ನೆಲ್ಲ ನಾನು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾಯಿರ್ತೀನಿ, ಚೆಕ್ ಮಾಡ್ಬೋದಾಗಿರುತ್ತೆ. ಆಮೇಲೆ ಅದರ ಮೇಲೆ ಒಂದೊಂದು ವೀಡಿಯೋ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಆ ಆರ್ಟಿಕಲ್ ಬಂದಿರುತ್ತೆ ಅದ್ರ ಮೇಲೆ ನಾವು ಏನು ಓದ್ಕೊಬೇಕು ಅಂತೇಳಿ ನಾವು ಒಂದೊಂದು ವೀಡಿಯೋ ಮಾಡಾಕ್ತಿರ್ತೀನಿ, ಹೆಲ್ಪ್ ಆಗುತ್ತೆ, ಜಾಯ್ನ್ ಆಗಿರಿ. ಇಷ್ಟ ಆಗಿತ್ತು ಈ ವೀಡಿಯೋ, ಎಲ್ರಿಗೂ ಧನ್ಯವಾದಗಳು.